नमस्ते गेळेयरे, भारतीय शास्त्रगळु मूढनंबिके, भारतीय संस्कृति मूढनंबिके, भारतीय विचारगळु मूढनंबिके एंदु हेळुववरिगे मुखद मेले होडेदंते माडिदारे नम्म कर्नाटकद अभियंतररु। नोडी गडियार, नम्म गडियारदल्ली एरडु मुल्लुगळु, ओंदु सेकेंड मुल्लु सेरी मूरु मुल्लुगळिरुत्तवे। निमिषद मुल्लु, गंटेय मुल्लु अंतिरुत्ते। आ मूरु मुल्लुगळ केलस ई लग्न माड्ता इदे। ಚಂದ್ರನ ಮುಳ್ಳು, ಸೂರ್ಯನ ಮುಳ್ಳು ಕೂಡ ಆಡ್ ಮಾಡಿದ್ದಾರೆ. ಎಷ್ಟು ಅಕ್ಯುರೇಟ್ ಆಗಿ ಮಾಡಿದ್ದಾರೆ ನೋಡಿ. ನಿನ್ನೆ ಚಂದ್ರ ಅಮಾವಾಸ್ಯೆ ಕಳೆದು ಇವತ್ತು ಪ್ರತಿಪದಕ್ಕೆ ಬಂದಿದ್ದಾರೆ ನೋಡಿ. ಪ್ರತಿಪದದಿಂದ ನಾಳೆ ದ್ವಿತೀಯ, ನಾಡಿದ್ದು ತೃತೀಯ, ಆಚೆ ನಾಡಿದ್ದು ಚತುರ್ಥಿ, ಪಂಚಮಿ, ಹೀಗೆ ಹುಣ್ಣಿಮೆಯ ತನಕ ಚಂದ್ರ ತಿರುಗುತ್ತಾನೆ. ಒಂದು ವರ್ಷ ತೆಗೆದುಕೊಳ್ಳುತ್ತಾನೆ. ಆ ಒಂದು ವರ್ಷವನ್ನ 12 ರಾಶಿಗಳಾಗಿ ವಿಭಜನೆ ಮಾಡಿದ್ದಾರೆ. ಸೂರ್ಯ ಈಗ ಮೇಷ ರಾಶಿಯಲ್ಲಿದ್ದಾನೆ. ಚಂದ್ರನೂ ಮೇಷ ರಾಶಿಯಲ್ಲಿ ಬರುವಾಗ ಚೈತ್ರ ಮಾಸವಾಗುತ್ತದೆ. ಸೂರ್ಯ ಮೇಷ ರಾಶಿಯಲ್ಲಿರುವ ತನಕ ಚೈತ್ರ ಮಾಸ, ನಂತರ ವೃಷಭ ಮಾಸಕ್ಕೆ ಬರುತ್ತದೆ. ಈ ಗಡಿಯಾರ ಯಾರಪ್ಪನ ಗಂಟು ಅಲ್ಲ, ಅದು ಸುಳ್ಳು ನುಡಿಯುವುದಿಲ್ಲ, ಹೆಜ್ಜೆ ಹೆಜ್ಜೆಗೂ ಸತ್ಯ ನುಡಿಯುತ್ತದೆ. ಅದು ಯುದ್ಧಗಳಿಗೆ ನಲುಗುವುದಿಲ್ಲ, ಶಾಂತಿಗೆ ಮಿನುಗುವುದೂ ಇಲ್ಲ, ತನ್ನಷ್ಟಕ್ಕೆ ತಾನ ತನ್ನದೇ ವೇಗದಲ್ಲಿ ಸಾಗುತ್ತಿರುತ್ತದೆ. ಉಗಾದಿಯ ಈ ದಿನದ ವಿಶೇಷತೆಯನ್ನು ಈ ಎರಡೂ ಮುಳ್ಳುಗಳು ಸಾರುತ್ತಿವೆ. ನೋಡಿ ಎಷ್ಟು ಚಂದ ಇದೆ. ಸೌರಮಾನ ಯುಗಾದಿಗೆ ಸೂರ್ಯ ಇಲ್ಲಿಗೆ ಬಂದಿರ್ತಾನೆ. ಸೌತ್ ಕೆನರಾದವರು ಅದನ್ನ ಆಚರಿಸ್ತಾರೆ, ಉತ್ತರ ಭಾರತದವರು ಆಚರಿಸ್ತಾರೆ. ನಾವು ಚಂದ್ರಮಾನ ಯುಗಾದಿಯನ್ನ ಆಚರಿಸುತ್ತೇವೆ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಎಲ್ಲವನ್ನೂ ತೋರಿಸುತ್ತದೆ. ಈ ಲಗ್ನ ಎನ್ನುವುದು ನಡೆಯಲಿದೆ. ಬೆಳಗಿನ ಜಾವ 6 ಗಂಟೆಗೆ ಇಲ್ಲಿರುತ್ತದೆ ನೋಡಿ. ಮಠ ಮಠ ಮಧ್ಯಾಹ್ನ ಸೂರ್ಯನಿಗೆ 90 ಡಿಗ್ರಿ ಬರುತ್ತೆ. ಎಷ್ಟು ತಪ್ಪಿಲ್ಲದೆ ಮಾಡಿದ್ದಾರೆ ಈ ಗಡಿಯಾರವನ್ನ. ಯುಗಾದಿಯ ಈ ದಿನವನ್ನ ತನ್ನಷ್ಟಕ್ಕೆ ತಾನು ತೋರಿಸುತ್ತಿದೆ ಈ ಗಡಿಯಾರ. ಇದರಲ್ಲಿ ತುಂಬಾ ವಿಶೇಷತೆ ಅಂದ್ರೆ ಏನ್ ನೋಡಿ, ಯಾವ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ಇಂತಹ ಗಡಿಯಾರ ಮನೆಯಲ್ಲಿ ಹಾಕೋದ್ರಿಂದ ಮನೆಯಲ್ಲಿರೋರು ಪ್ರತಿಯೊಬ್ಬರು ಬುದ್ಧಿವಂತರಾಗುವುದರಲ್ಲಿ ಸಂದೇಹವೇ ಇಲ್ಲ. ಸಮಯದ ಹಿಡಿತ ಬರುತ್ತದೆ. ನಾವು ಗಂಟೆಯ ತನಕ ಮಾತ್ರ ಗಡಿಯಾರ ನೋಡುತ್ತೇವೆ. ಇದು ಗಂಟೆಯನ್ನು ಮೀರಿ ವರ್ಷ ಸಂವತ್ಸರದ ತನಕ ಹೋಗುತ್ತದೆ. ಸೂರ್ಯನ ನಂತರ ಮಂಗಳ, ಶುಕ್ರ, ಬುಧ ಎಲ್ಲ ಗ್ರಹಗಳಿಗೂ ಒಂದೊಂದು ಈ ರೀತಿಯ ಮುಳ್ಳುಗಳು ಬೇಕಾಗುತ್ತೆ. ಗುರು ಈ ರೀತಿ ಒಂದು ವರ್ಷಕ್ಕೆ ಒಂದು ರಾಶಿ ಮಾತ್ರ ಪ್ರವೇಶ ಮಾಡ್ತಾನೆ. 12 ರಾಶಿ ಸುತ್ತಲೂ ಗುರುಗ್ರಹಕ್ಕೆ 12 ವರ್ಷ ಬೇಕು. ರಾಹುಗೆ 18 ತಿಂಗಳಿಗೆ ಒಂದು ವೃತ್ತ ಕಂಪ್ಲೀಟ್ ಮಾಡ್ತಾನೆ. ಕೇತು ಕೂಡ ಅಷ್ಟೆ. ಅವರಿಬ್ಬರು ತದ್ವಿರುದ್ಧವಾಗಿರ್ತಾರೆ. ಈ ಎಲ್ಲ ಮುಳ್ಳುಗಳು ಮುಂದೆ ಈ ಗಡಿಯಾರ ಸೇರುತ್ತೆ. ಶನಿ ಒಂದು ಮನೆಯಲ್ಲಿ 2.5 ವರ್ಷ ಇರ್ತಾನೆ. ಹೀಗೆ ಪೂರ್ಣ ಮನೆಗಳ ಸುತ್ತು ಮಾಡಲು ಶನಿಗೆ 30 ವರ್ಷ ಬೇಕು. ಅಷ್ಟೇ ಅಲ್ಲ, ಯೂರ್ನೆಸ್, ನೆಫ್ಚೂನ್, ಪ್ಲೋಟೋ ಇವೆಲ್ಲ ಗಡಿಯಾರದ ಮುಳ್ಳುಗಳ ರೀತಿಯಲ್ಲೇ ಸೂರ್ಯನನ್ನು ಸುತ್ತುತ್ತಿದ್ದಾರೆ. ಈ ಯುಗಾದಿಗೆ ನಿಮಗೆ ಏನು ತೋರಿಸೋಣ? ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ನೋಡಿ. ಮತ್ತೆ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ, ಮತ್ತೆ ಕೇಳಿ ಬರುತ್ತಿದೆ.
ಎಷ್ಟು ಚೆನ್ನಾಗಿದೆ ಅಲ್ಲ ಈ ಹಾಡು ನಮಗೆ ಮಾತ್ರ ಮಲಗಿದ್ರೆ ನಿದ್ದೆ ಬೆಳಗ್ಗೆ ಎದ್ದೇಳದು ಯಾಕೆ ನೀನು ಮಾತ್ರ ಹೊಸ ವರ್ಷ ಹೀಗೆ ಯಾಕೆ ಬರ್ತೀಯ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಧರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂಬಿಕಾ ತನೇ ದತ್ತ ಅವರು ಯುಗಾದಿ ಬಗ್ಗೆ ಎಷ್ಟು ಒಳ್ಳೆ ಹಾಡು ಬರೆದಿದ್ದಾರೆ ಅಂದ್ರೆ ನಾವು ಹಾಡು ಬರೆಯೋಕೆ ಹೋದ್ರೆ ಆ ಹಾಡಿನ ನೆರಳು ನಮ್ಮನ್ನ ಹಾಡನ್ನ ನಮ್ಮಲ್ಲಿ ಹುಟ್ಟುವ ಹಾಡನ್ನ ಬೆಳೆಸುವುದೇ ಇಲ್ಲ ಮರದ ನೆರಳ ಕೆಳಗೆ ಹುಲ್ಲು ಬೆಳೆಯದ ಹಾಗೆ ಎಷ್ಟೋ ಸಲ ಉಗಾದಿ ಬಗ್ಗೆ ಯುಗಾದಿ ಬಗ್ಗೆ ಹಾಡು ಬರೆಯೋಣ ಅಂತ ಅನ್ಕೊಂಡೆ ಆ ಹಾಡಿನ ನೆರಳು ಬೆಳೆಯಲೇ ಬಿಡೋದಿಲ್ಲ ಅಷ್ಟು ಚೆನ್ನಾಗಿದೆ ಆ ಹಾಡು ಅದನ್ನು ಮೀರಿ ಬರೆಯೋದಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ ವರ್ಷಗಳಿಂದ ಮಕ್ಕಳ ಮನಸ್ಸನ್ನು ಗೆದ್ದಿರೋ ಹಾಡು ರೇಡಿಯೋ ಸ್ಟೇಷನ್ಗಳನ್ನೇ ಬೆಳೆಸಿರೋ ಹಾಡು ತುಂಬ ಒಳ್ಳೆಯದಾಗಲಿ ಈ ಗಡಿಯಾರದೊಂದಿಗೆ ಅಹೋರಾತ್ರ ಧನ್ಯವಾದ ಅಹೋರಾತ್ರ